ದೇಶದಲ್ಲಿರೋ ಅಂತ ನರೇಂದ್ರ ಮೋದಿ ಅವರು ನಮ್ಮ ನೆಚ್ಚಿನ ಪ್ರಧಾನಿ ಈ ಅಭ್ಯರ್ಥಿಯನ್ನ ಆಯ್ಕೆ ಮಾಡಿದ್ದಾರೆ ದೇವೇಗೌಡರು ಆಶೀರ್ವಾದ ಇದೆ ಕುಮಾರಣ್ಣ ಅವರ ಆಶೀರ್ವಾದ ಇದೆ ನಮ್ಮೆಲ್ಲರ ಆಶೀರ್ವಾದ ಇದೆ ಜೆಡಿಎಸ್ ಕಳೆದ ಬಾರಿನೂ ಕೂಡ ಇಲ್ಲಿ ಸುಮಾರು 25000 ಕ್ಕೂ ಹೆಚ್ಚು ಮತಗಳಿಂದ ಗೆದ್ದಿದ್ದಾರೆ ಈ ಬಾರಿ ಬಿಜೆಪಿ ನಮ್ಮ ಓಟನ್ನು ಸೇರಿದ್ರೆ ಇನ್ನು ದೊಡ್ಡ ಅಂತರದಲ್ಲಿ ಇಲ್ಲಿ ಗೆಲ್ಲಬೇಕು ಅನ್ನೋ ಉದ್ದೇಶದಿಂದ ನಾವೆಲ್ಲರೂ ಮನಸ್ಪೂರ್ತಿಯಾಗಿ ಬಂದು ಕೆಲಸವನ್ನ ಮಾಡ್ತಾ ಇದ್ದೀವಿ ನಮ್ಮ ಸಿಟಿ ರವಿ ಅವರು ಅವರು ಕೂಡ ಬಂದಿದ್ದಾರೆ ಚಿಕ್ಕಮಂಗಳೂರಿನಿಂದ ನಮ್ಮ ಅಶ್ವಥ್ ನಾರಾಯಣ ಅವರು ನಮ್ಮ ಡಾಕ್ಟರ್ ನಮ್ಮ ಜಿಲ್ಲಾಧ್ಯಕ್ಷರು ನಾವೆಲ್ಲ ಬಂದಿರುವಂತದ್ದು ಇದು ಗೆಲುವು ನರೇಂದ್ರ ಮೋದಿ ಅವರ ಗೆಲುವು ಆಗ್ತೈತೆ ಕರ್ನಾಟಕದಲ್ಲಿ ಇರುವಂತ ಸರ್ಕಾರ 16 ತಿಂಗಳಲ್ಲಿ ಈ ಹಳ್ಳಿಗೆ ಏನಾದರೂ ಒಂದು ಕೆಲಸ ಮಾಡಿದಾರಾ ನೋಡಿ ಒಂದು ಕೆಲಸ ಒಂದೇ ಒಂದು ಕೆಲಸ ಎಲ್ಲರದು ಮಾಡಿದಾರಾ ಇಡಿ ಕರ್ನಾಟಕದಲ್ಲಿ 16 ತಿಂಗಳಲ್ಲಿ ಒಂದೇ ಒಂದು ಅಭಿವೃದ್ಧಿ ಕಾರ್ಯವನ್ನ ಮಾಡಿದಾರಾ ಎಲ್ಲೂ ಮಾಡಿಲ್ಲ ಇಲ್ಲಿ ದಲಿತರ ಜ ಹಣ ಸುಮಾರು 187 ಕೋಟಿ ರೂಪಾಯಿ ದಲಿತರ ಹಣ ಎಲ್ಲರಿಗೂ ದಲಿತರಿಗೆ ಲೋನ್ ಕೊಡಕ್ಕೆ ಇಟ್ಟಿತ್ತು ಲೋನ್ ಕೊಡಬೇಕಾಯಿತು ದಲಿತರಿಗೆ 10000 ರೂಪಾಯಿ 20000 30000 1 ಲಕ್ಷ ರೂಪಾಯಿ ಲೋನ್ ಕೊಡಕ್ಕೆ ಇಟ್ಟಿದ್ದ ಹಣ ಅದನ್ನ ಲೂಟಿ ಮಾಡ್ಕೊಂಡು ಹೋಗಿ ಬಳ್ಳಾರಿ ಎಲೆಕ್ಷನ್ ಗೆ ಲೋಕಸಭೆಗೆ ತಗೊಂಡೊಟ್ಟೋದ್ರು ಮೂಡಾದಲ್ಲಿ ಸಿದ್ದರಾಮಯ್ಯನವರು 14 ಸೈಟ್ ಅವರ ಬೆಂಬಲಿಗರು 1500 ಸೈಟ್ ಅವರ 14 ಅವರ ಬೆಂಬಲಿಗರು 1500 ಸೈಟ್ ಸುಮಾರು 3 ರಿಂದ 4000 ಕೋಟಿ ಇಲ್ಲಿ ಇರೋರೆಲ್ಲ ದಲಿತರು ಹೇಳ್ತಾ ಇದ್ರು ಹಿಂದೆ ಅಣ್ಣ ಇಲ್ಲಿ ದಲಿತರಿಗೆ ಒಬ್ಬರಿಗೂ ಒಂದು ಸೈಟ್ ಕೊಟ್ಟಿಲ್ಲ ಅಂತ ಹೇಳಿ ಯಾಕಪ್ಪ ಕೊಡ್ತಾರೆ ಎಲ್ಲ ಸಿದ್ದರಾಮಯ್ಯನವರು 14 ತಾಂಡಿದಾರಲ್ಲಪ್ಪ ಏನಕ್ಕೆ ಸಿದ್ದರಾಮಯ್ಯನವರು ಒಂದು ಸೈಟ್ ಸಾಕಪ್ಪ ಇಲ್ಲ ಅವರ ಮನೆಯಲ್ಲಿ ಮಗನಿಗೆ ಅಂದ್ರೆ ಇನ್ನೊಂದು ಸೈಟ್ ಸಾಕು 14 ಸೈಟ್ ಏನಕ್ಕೆ ಅಂದ್ರೆ ಬಡವರಿಗೆ ಸೈಟ್ ಕೊಡಕ್ಕೆ ಅವರ ಹತ್ರ ಇಲ್ಲ ಇವರು ಲೂಟಿ ಹೊಡೆಯಕ್ಕೆ ಸೈಟ್ ಈ ರೀತಿ ಲೂಟಿ ಮಾಡ್ಕೊಂಡು ಬಂದಿರುವಂತ ಸರ್ಕಾರ ಅದರಲ್ಲೂ ಇವತ್ತು ನಾವು ನೋಡ್ತಾ ಇದ್ದೀರಿ ಒಕ್ ಬೋರ್ಡ್ ಆಸ್ತಿ ಏನು ದೇವಸ್ಥಾನಗಳು ಒಕ್ ಬೋರ್ಡ್ ಆಸ್ತಿ ಅಂತ ಬರ್ತಿದ್ದಾರೆ ರೈತರ ಜಮೀನುಗಳು ಅವರ ತಾತ ಉಳುಮೆ ಮಾಡ್ತಾ ಇದ್ದಿದ್ದು ಅವರ ಅಪ್ಪ ಅವರ ಮಗ ಮೊಮ್ಮಗ ಎಲ್ಲ ಉಳುಮೆ ಮಾಡ್ತಾ ಇದ್ದಿದ್ದು ಜಮೀನುಗಳು ಎಲಿಯೂರು ಸ್ಮಶಾನ ಒಕ್ ಬೋರ್ಡ್ ಅಂತ ಮಾಡಿದ್ದಾರೆ ನೆನ್ನೆ ಶ್ರೀರಂಗಪಟ್ಟಣ ಇವಾಗ ಬಂದಿದ್ದಾರೆ ಶ್ರೀರಂಗಪಟ್ಟಣ ಅವರು ಸ್ಕೂಲ್ ಸರ್ಕಾರಿ ಶಾಲೆ ಸ್ಕೂಲ್ 60 ವರ್ಷದಿಂದ ನಡೀತಾ ಇದೆ 60 ವರ್ಷದಿಂದ ಅದು ಸರ್ಕಾರ ಇದು ಒಕ್ ಬೋರ್ಡ್ ಅಂತ ಮಾಡಿಬಿಟ್ಟಿದ್ದಾರೆ ದೇವಸ್ಥಾನ ಅಲ್ಲಿರುವಂತ ದೇವಸ್ಥಾನ ಅದು ಒಕ್ ಬೋರ್ಡ್ ಅಂತ ಮಾಡಿಬಿಟ್ಟಿದ್ದಾರೆ ಜನ ಅರ್ಥ ಮಾಡ್ಕೊಬೇಕು ನೀವು ದಯವಿಟ್ಟು ನಿಮ್ಮ ಇವತ್ತು ಎಲ್ಲರೂ ಕೂಡ ಪಾಣಿನ ಚೆಕ್ ಮಾಡ್ಗಳು ಎಲ್ಲರೂ ಹೇಳ್ಬೇಕಾ ನಾನೇ ಕುಮಾರಣ್ಣ ಕೇಳ್ಬಿಟ್ಟು ಹೇಳ್ತೀನಿ ಇದು ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿಯಿಂದ ಇಳಿತಾ ಇದ್ರು ಇಳಿಯ ಒಂದು ತಿಂಗಳು ಮುಂಚೆ ಒಂದೇ ಒಂದು ತಿಂಗಳಿತ್ತು ಮನಮೋಹನ್ ಸಿಂಗ್ ಇಳಿತಾ ಇದ್ರು ಮೋದಿ ಅವರು ಪ್ರೈಮ್ ಮಿನಿಸ್ಟರ್ ಆಗ್ತಾ ಇದ್ರು ಆ ಒಂದು ತಿಂಗಳಲ್ಲಿ ಇಡೀ ದೇಶದಲ್ಲಿ ಏನೇನು ಆಸ್ತಿ ಇದೆಯೋ ಎಲ್ಲನೂ ಕೂಡ ಒಕ್ ಬೋರ್ಡ್ಗೆ ಸೇರ್ತಕ್ಕಂಥದ್ದು ಅಂತ ಆದೇಶ ಮಾಡಿಬಿಟ್ರು ಆಮೇಲೆ ಕಾಂಗ್ರೆಸ್ ಅವರಲ್ಲಿ ಕಾಂಗ್ರೆಸ್ ಅವರು ಅಧಿಕಾರದಾಗಿದ್ದಾಗ ಒಂದು ಆಕ್ಟ್ ಮಾಡಿದ್ರು ಅಂದ್ರೆ ನಿಮ್ಮ ಜಮೀನು ಏನಾದ್ರೂ ನಿಮ್ ಜಮೀನು ಏನಾದ್ರೂ ಬೇರೆದೇನಾನ ಬರೆದು ಬಿಟ್ರೆ ನಿಮ್ ಪಾಣಿಯಲ್ಲಿ ಬೇರೆ ಹೆಸರು ಬರೆದು ಬಿಟ್ರೆ ನೀವೆಲ್ಗೆ ಹೋಗ್ತೀರಾ ಕೋರ್ಟ್ಗೆ ಹೋಗ್ಬೇಕು ನೀವು ನ್ಯಾಯಾಲಯಕ್ಕೆ ಹೋಗ್ಬೇಕು ಗ್ರಾಮ ಪಂಚಾಯತಿಗೆ ಹೋಗ್ಬೇಕು ಡಿಸಿಗೆ ಹೋಗ್ಬೇಕು ತಹಸೀಲ್ದಾರ್ಗೆ ಹೋಗ್ಬೇಕು ಈಗಿಲ್ಲ ನಿಮ್ದೇನಾದ್ರೂ ನಿಮ್ ಪಾಣಿಯಲ್ಲಿ ಒಕ್ ಬೋರ್ಡ್ ಅಂತ ಬರೆದ್ರೆ ನೀವು ಡಿಸಿಗೂ ಇಲ್ಲ ಯಾರಿಗೂ ಇಲ್ಲ ಅಧಿಕಾರ ಒಕ್ ಬೋರ್ಡ್ಗೆ ಹೋಗ್ಬೇಕು ಅಲ್ಲಿ ಅವ್ರು ನಿಂತಿರ್ತಾರೆ ಒಕ್ ಬೋರ್ಡ್ ಯಾರು ಸಾಬರು ಅವರು ಏನಯ್ಯ ನಿನ್ನ ಹತ್ರ ಏನೈತೆ ಅಂತಾರೆ ನೀನು ನನ್ನ ಹತ್ರ ಪಾಣಿ ಐತೆ ನಮ್ಮ ಅಪ್ಪಂದು ಅಂತಾರೆ ಏ ನಿಮ್ಮ ಅಪ್ಪ ಯಾವಾಗ ಅಂತಾರೆ ನಿಮ್ಮ ಅಪ್ಪ 50 ವರ್ಷ ಅವರು ನಿಮ್ ತಾತ ಅಂತಾರೆ ನಮ್ ತಾತ 100 ವರ್ಷ ಇದ್ದಾನೋ ನಮ್ಮ ಟಿಪ್ಪು ಸುಲ್ತಾನ್ ಇದ್ನಲ್ಲ ಟಿಪ್ಪು ಸುಲ್ತಾನ್ ಇರ್ಜಾಮ್ ಇಸ್ಮಾಯಿಲ್ ಇದ್ದ ಅವರು ಕೊಟ್ಟಿರೋ ಆರ್ಡರ್ ಕೊಡ್ತಾರೆ ನಿಮ್ಗೆ ಅದೆಷ್ಟುದು 400 ವರ್ಷದ ಹಿಂದೆ ನಿಮ್ಮ ಹತ್ರ ಇರೋದೆಷ್ಟು 100 ವರ್ಷದ್ದು
ಯಾರದ್ ಬರೀತಾರೆ? 400 ವರ್ಷದಿಂದ ಇರೋದ್ರಿಂದ ಇದು ವಕ್ ಬೋರ್ಡ್ ಆಸ್ತಿ ಅಂತ ಬರೀತಾರೆ. ನಿಮ್ 100 ವರ್ಷದ್ದು ಕ್ಯಾನ್ಸಲ್. ಅದಕ್ಕೆ ಎಲ್ಲರೂ ದಯವಿಟ್ಟು ಇವತ್ತೇ ಹೋಗಿ ತಾಲೂಕು ನಿಮ್ಮ ಪಂಚಾಯಿತಿ ಆಫೀಸಲ್ಲಿ ನಿಮ್ ಪಾಣಿನ ಚೆಕ್ ಮಾಡ್ಗಳಿ. ದೇವಸ್ಥಾನನು ಬಿಟ್ಟಿಲ್ಲ, ಮಶಾಣನು ಬಿಟ್ಟಿಲ್ಲ, ಮಶಾಣನು ಬರೆದು ಬಿಟ್ಟಿದ್ದಾರೆ. ಸ್ಕೂಲು, ಗವರ್ಮೆಂಟ್ ಸ್ಕೂಲ್ನ ಬರೆದು ಬಿಟ್ಟಿದ್ದಾರೆ. ರೈತರ ಜಮೀನು, ಎಸ್ ಸಿ ಎಸ್ ಟಿ ಜಮೀನು, ಅದನ್ನು ಬರೆದು ಬಿಟ್ಟಿದ್ದಾರೆ. ಇಡೀ ರಾಜ್ಯದಲ್ಲಿ ನಿಮ್ಗೆಲ್ಲೂ ಕೇಳಂಗಿಲ್ಲ. ನೀವೇನಿದ್ರು ಅದಾಲತ್ ಹೋಗ್ಬೇಕು. ಯಾರು? ನಮ್ ಕುಮಾರಣ್ಣ ಬೆಳೆಸ್ತಿರಲ್ಲ, ಯಾರು ನಮ್ ಕುಮಾರಣ್ಣ ಬೆಳೆಸ್ತಿರಲ್ಲ ಮನೆಗೆ ಇಟ್ಕೊಂಡು ಜಮೀನು, ಅವನ ಹತ್ರ ಹೋಗ್ಬೇಕು. ಅವ್ ಅದಾಲತ್ ಪಡ್ತಾರೆ ಎಲ್ಲಾ ಕಡೆ ಜಿಲ್ಲೆಗೆ ಹೋಗಿ. ಆ ಜಿಲ್ಲೆಗೆ ಹೋದಾಗ ನೀವು ಅರ್ಜಿ ಕೊಟ್ರೆ ಅವರು ಜಮೀರ ಮದ ಹೇಳ್ತಾನೆ, ನೈ ಚೋಡ 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 ಅನ್ಬಿಡ್ತಾರೆ. ಚೋಡ ಅಂದ್ರೆ ಮುಗ್ದೈತೆ ನಿಮ್ದ ಕತೆ. ಈ ಪರಿಸ್ಥಿತಿ ಇವತ್ ಕರ್ನಾಟಕದಲ್ಲಿ, ಈ ಪರಿಸ್ಥಿತಿಯನ್ನ ನೀವು ಅರ್ಥ ಮಾಡ್ಕೊಂಡಿಲ್ಲ ಅಂದ್ರೆ ದೇವ್ರಣೆ ನಿಮ್ ಮಕ್ಕಳಿಗೆ ನಿಮ್ಗೇನು ಸಿಗಲ್ಲ. ನಿಮ್ಮದು ಬಿಡಿ ಕತೆ, ನಿಮ್ ಮಕ್ಕಳಿಗೆ ಏನು ಸಿಗಲ್ಲ ಜಮೀನು. ರೈಲ್ವೇಸ್ ಬಿಟ್ರೆ, ರೈಲ್ವೇಸ್ ಎಷ್ಟ್ ಜಮೀನು ಇದೆ ದೇಶದಲ್ಲಿ? ಮಿಲಿಟರಿ ಜಮೀನು ಬಿಟ್ರೆ ಹೈಯೆಸ್ಟ್ ಜಮೀನು ಇವ್ರ ಹತ್ರ ಇರೋದೀಗ ಯಾವುದು? ವಕ್ ಬೋರ್ಡ್. ಸಿಕ್ಕಿದಕ್ಕೆಲ್ಲ ಬರೆದು ಬಿಟ್ಟಿದ್ದಾರೆ ವಕ್ ಬೋರ್ಡ್ ಅಂತ. ಅಧಿಕಾರ ಯಾರು ಕೊಟ್ಟವರು? ಈ ಕಾಂಗ್ರೆಸ್ ಅವರೇ. ವಕ್ ಬೋರ್ಡ್ ಏನಿದೆ ಅವರು, ಅವ್ರ ಏನಾದ್ರೂ ಯಾವ್ದಾದ್ರು ಜಮೀನು ನಮ್ದು ಅಂತ ಬರೆದ್ರೆ ಕೇಳಂಗಿಲ್ಲ. ಈಗ ನಾವೇನಾನ ಬರೆದ್ರೆ ದೇವಸ್ಥಾನ ಅಂತ ನೀವು ಕೇಳ್ಬೋದು. ಮುಜರಾಯಿ ಇಲಾಖೆ ಅವ್ರದ್ ಕೇಳಂಗಿಲ್ಲ. ಆ ತರ ಆಕ್ಟ್ ಅನ್ನ ಮಾಡ್ಕೊಟ್ಟಿದ್ದಾರೆ. ಅರ್ಥ ಮಾಡ್ಗಳಿ ದಯವಿಟ್ಟು. ನಮ್ಮ ಮಕ್ಕಳ ಭವಿಷ್ಯ ಇದು. ನಮ್ಮ ಮಕ್ಕಳ ಜೀವನಕ್ಕೆ ಕಲ್ಲಾಕ್ಬೇಡಿ ಯಾರನು. ನಮ್ಮ ಮಕ್ಕಳನ್ನ ಜೀವನವನ್ನ ಹಾಳು ಮಾಡಬೇಡಿ. ಯಾವುದೋ ಒಂದು ಚುನಾವಣೆ ಅಲ್ಲ ಇದು, ದೇಶದ ಭವಿಷ್ಯ. ಅವ್ರು ಹೇಳಿದ್ದಾರೆ ಇನ್ನ 47ನೇ ಇಸ್ವಿಗೆ ನಾವೆಲ್ಲ ಪಾಕಿಸ್ತಾನ ಮಾಡ್ಬಿಡ್ತೀನಿ ಅಂತ ಹೇಳಿದ್ದಾರೆ. ಯಾರು ಅವನು? ಇವರು ಭಯೋತ್ಪಾದಕರು, ಮುಸ್ಲಿಂ ಭಯೋತ್ಪಾದಕರು. 2047ಕ್ಕೆ ನಾವ್ ಇದನ್ನ ಮುಸ್ಲಿಂ ಭಯೋತ್ಪಾದಕರು ಪಾಂಪ್ಲೇಟೇ ಹೊಡೆಸ್ಬಿಟ್ಟಿದ್ದಾರೆ. ಆ ಪರಿಸ್ಥಿತಿ ಇದೆ. ದಯವಿಟ್ಟು ಅರ್ಥ ಮಾಡ್ಗಳಿ. ಇದು ದೇಶದ ಭವಿಷ್ಯ ಅಲ್ಲ, ನಮ್ ಮಕ್ಕಳು ನಮ್ ಮರಿ ಭವಿಷ್ಯ ಇದು. ಮುಂದೆ ನಿಮ್ ಪಾಣಿನ ದಯವಿಟ್ಟು ಮರಿದೆ ಇವತ್ತೆಲ್ಲರೂ ಪಾಣಿಗೆ ಅಪ್ಲೈ ಮಾಡ್ಗಳ್ರಿ. ಏನೇನಾಗಿದೆಯೋ ಕತೆ ಗೊತ್ತಿಲ್ಲ, ಯಾರ್ಯಾರ ಹೆಸರು ಬರೆದ್ಬಿಟ್ಟಿದಾರೋ.